ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಯುರೋ ಕಿಡ್ಸ್, ಇಂಡಿಯಾಸ್ ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಮೇಕಿಂಗ್ ಲರ್ನಿಂಗ್ ಫನ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು, ಸಂಗಮೇಶ್ ಮಂಗಾನವರ್ ನಿರ್ದೇಶಕರು. ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್ ರಾಯಚೂರು. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಹೋಟೆಲ್ ಬೃಂದಾವನ ಹಾಗೂ ಎಎಂಎನ್ ಕಲ್ಯಾಣ ಮಂಟಪ, ಆರೇರು ಮಾರಣ್ಣ ನರಸಮ್ಮ ಕಲ್ಯಾಣ ಮಂಟಪ, ಮಂತ್ರಾಲಯ ರಸ್ತೆ, ರಾಯಚೂರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪೂರ್ಣಗೊಂಡು ಒಂದೂವರೆ ವರ್ಷ ಕಳೆದ ನಂತರ ರಾಜ್ಯ ಸರ್ಕಾರ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸಿದೆ. ರಾಯಚೂರು ನಗರಸಭೆ ಅಧ್ಯಕ್ಷ ಸ್ಥಾನ ಬಿಸಿಎಂ, ಉಪಾಧ್ಯಕ್ಷ ಸ್ಥಾನ ಎಸ್ಸಿಗೆ ಮೀಸಲು ನಿಗದಿಪಡಿಸಲಾಗಿದೆ. ಸಿಂಧನೂರು ನಗರಸಭೆ ಅಧ್ಯಕ್ಷ ಸ್ಥಾನ ಎಸ್ಟಿ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ನಿಗದಿಗೊಳಿಸಲಾಗಿದೆ. 35 ಸ್ಥಾನಬಲ ನಗರಸಭೆಯಲ್ಲಿ ಬಿಜೆಪಿ 11, ಕಾಂಗ್ರೆಸ್ 12, ಜೆಡಿಎಸ್ 3 ಮತ್ತು ಪಕ್ಷೇತರರು 9 ವಾರ್ಡ್ಗಳಲ್ಲಿ ಜಯ ಸಾಧಿಸಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದ ಕೊರತೆಯಿದೆ. ಪಕ್ಷೇತರ ಬೆಂಬಲವೇ ನಿರ್ಣಯವಾಗಲಿದೆ. ಹೊಂದಾಣಿಕೆ ಹೆಸರವಾಸಿರುವ
ಜಿಲ್ಲೆಯ ರಾಜಕಾರಣದಲ್ಲಿ ನಗರಸಭೆ ಅಧಿಕಾರ ಗದ್ದುಗೆ ಯಾರು ಹಿಡಿಯಲಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಎರಡು ಪಕ್ಷಗಳು ಅಧಿಕಾರ ಹಿಡಿಯುವ ಪ್ರಯತ್ನಗಳು ಪ್ರಾರಂಭಗೊಂಡಿವೆ. ಜಿಲ್ಲೆಯ 5 ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪ್ರಕಟವಾಗಿದೆ. ಮಾನ್ವಿ ಪುರಸಭೆ ಅಧ್ಯಕ್ಷ ಬಿಸಿಎ ಮಹಿಳೆ, ಉಪಾಧ್ಯಕ್ಷ ಸಾಮಾನ್ಯ ಮಹಿಳೆ ಮೀಸಲಾಗಿದೆ. ದೇವದುರ್ಗ ಪುರಸಭೆ ಅಧ್ಯಕ್ಷೆ ಸಾಮಾನ್ಯ, ಉಪಾಧ್ಯಕ್ಷೆ ಎಸ್ಸಿ. ಲಿಂಗಸುಗೂರು ಪುರಸಭೆ ಅಧ್ಯಕ್ಷ ಎಸ್ಸಿ ಮಹಿಳೆ, ಉಪಾಧ್ಯಕ್ಷೆ ಬಿಸಿಎ. ಮಸ್ಕಿ ಪುರಸಭೆ ಅಧ್ಯಕ್ಷೆ ಎಸ್ಟಿ ಮಹಿಳೆ, ಉಪಾಧ್ಯಕ್ಷೆ ಸಾಮಾನ್ಯ. ಮುದುಗಲ್ ಪುರಸಭೆ ಅಧ್ಯಕ್ಷೆ ಸಾಮಾನ್ಯ ಮಹಿಳೆ, ಉಪಾಧ್ಯಕ್ಷೆ ಸಾಮಾನ್ಯ ವರ್ಗಕ್ಕೆ ಮೀಸಲು ನಿಗದಿಗೊಳಿಸಲಾಗಿದೆ. ಮುಂದಿನ ವರ್ಷ ದೇಶದಲ್ಲಿ ಜರುಗಲಿರುವ ಭಾರತ ಜನಗಣತಿ 2021 ಮೊಬೈಲ್ ಆಪ್ ಮೂಲಕ ಮನೆ ಮನೆಗೆ ತೆರಳಿ ಗಣತಿದಾರರು ಕುಟುಂಬಸ್ಥರ ಮಾಹಿತಿಯನ್ನು ಸಮರ್ಪಕವಾಗಿ ಸಂಗ್ರಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ತಿಳಿಸಿದರು. ಮುಂದಿನ ವರ್ಷ ದೇಶದಲ್ಲಿ ಜರುಗಲಿರುವ ಭಾರತ ಜನಗಣತಿ 2021 ಮೊಬೈಲ್ ಆಪ್ ಮೂಲಕ ಮನೆ ಮನೆಗೆ ತೆರಳಿ ಗಣತಿದಾರರು ಕುಟುಂಬಸ್ಥರ ಮಾಹಿತಿಯನ್ನು ಸಮರ್ಪಕವಾಗಿ ಸಂಗ್ರಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ತಿಳಿಸಿದರು. ಅವರಿಂದು ನಗರದ ನಗರಸಭೆ ಕಾರ್ಯಾಲಯದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಭಾರತದ ಜನಗಣತಿ 2021 ಅಂಗವಾಗಿ ಮನೆ ಪಟ್ಟಿ ಮತ್ತು ಮನೆ ಗಣತಿ ಹಾಗೂ ರಾಷ್ಟೀಯ ಜನಸಂಖ್ಯಾ ರಿಜಿಸ್ಟರ್ ಪರಿಷ್ಕರಣೆಯ ಜಿಲ್ಲಾ ಕ್ಷೇತ್ರ ತರಬೇತಿದಾರರಿಗೆ 5 ದಿನಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ಜನಗಣತಿಯು ಮುಂದಿನ ವರ್ಷದಿಂದ ದೇಶದಲ್ಲಿ ಏಕಕಾಲಕ್ಕೆ ಗಣತಿ ಮಾಡಲಾಗುತ್ತದೆ. ಆರ್ಥಿಕ ಗಣತಿ ಮಾಡಲಾಗಿದೆ, ಆದರೆ ಈ ಬಾರಿ ಮನೆ ಮತ್ತು ಕೈಗಾರಿಕೋದ್ಯಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕಾಗಿದೆ. ಆದ್ದರಿಂದ ಗಣತಿದಾರರು ಪಾರದರ್ಶಕವಾಗಿ ಗಣತಿ ಮಾಡಬೇಕು. ಭಾರತ ಗಣತಿ ಜೊತೆಗೆ ರಾಷ್ಟೀಯ ಜನಸಂಖ್ಯಾ ಎನ್ಪಿಆರ್ ಸಹ ಮಾಡಬೇಕಾಗಿದೆ ಎಂದರು. ಜಿಲ್ಲೆಯ 2 ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಇದರ ಉಸ್ತುವಾರಿಯನ್ನು ಆಯಾ ಮುಖ್ಯಾಧಿಕಾರಿಗಳು ವಹಿಸಿಕೊಳ್ಳಲಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳಲ್ಲಿ ತಹಸೀಲ್ದಾರರು ನೋಡೆಲ್ ಅಧಿಕಾರಿಗಳನ್ನು ನೇಮಿಸಲಾಗುತ್ತದೆ. ಭಾರತ ಜನಗಣತಿಯಲ್ಲಿ ಯಾರೊಬ್ಬರನ್ನು ಕೈಬಿಡದಂತೆ ಗಣತಿ ಮಾಡಬೇಕು ಎಂದರು. ಕ್ಷೇತ್ರ ತರಬೇತಿದಾರರಿಗೆ 5 ದಿನಗಳ ಕಾಲ ತರಬೇತಿ ನೀಡಲಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಂಡು ಯಶಸ್ವಿಯಾಗಿ ಗಣತಿ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೋಡೆಲ್ ಅಧಿಕಾರಿ ಸತ್ಯಬಾಬು ಮುರಾರಿ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ತಿಪ್ಪಣ್ಣ, ಜಿಲ್ಲಾ ತರಬೇತಿದಾರರ ಸದಾಶಿವಪ್ಪ, ಬಸವರಾಜ್, ಆನಂದಪ್ಪ ಇತರರು ಇದ್ದರು. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಸ್ಪರ್ಶ ಜಾತಿಗಳಾದ ಬಂಜಾರ್, ಲಂಬಾಣಿ, ಭೋವಿ, ಕೊರಚ, ಕೊರಮ ಸಮುದಾಯಗಳನ್ನು ಪಟ್ಟಿಯಿಂದ ತೆಗೆಯುವ ಕುರಿತಾಗಿ ಪರಿಶಿಷ್ಟ ಜಾತಿ ಆಯೋಗಕ್ಕೆ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರಾ ಹೇಳಿದರು. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಸ್ಪೃಶ್ಯ ಜಾತಿಗಳಾದ ಬಂಜಾರ್, ಲಂಬಾಣಿ, ಭೋವಿ, ಕೊರಚ, ಕೊರಮ ಸಮುದಾಯಗಳನ್ನು ಪಟ್ಟಿಯಿಂದ ತೆಗೆಯುವ ಕುರಿತಾಗಿ ಪರಿಶಿಷ್ಟ ಜಾತಿ ಆಯೋಗಕ್ಕೆ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗೆ ಸ್ಪೃಶ್ಯ ಜಾತಿಗಳನ್ನು 1950 ನಾಲ್ವಡಿ ಒಡೆಯರ್ 6 ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರ್ಪಡೆ ಮಾಡಲು ಶಿಫಾರಸು ಮಾಡಿದ್ದರು. ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಮೈಸೂರು ರಾಜ್ಯದ ಶಿಫಾರಸನ್ನು 4 ಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಗೆ ಸೇರ್ಪಡೆ ಮಾಡಿದ್ದರು. 1962 ಬಿ ಬಸವಲಿಂಗಪ್ಪನವರು ಭೋವಿ ಸಮಾಜಕ್ಕೆ ಸೇರಿದ ಡಿ ಮುನಿಚಿನ್ನಪ್ಪ ವಿರುದ್ಧ ಚುನಾವಣೆ ಸೋತರು. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭೋವಿ ಸಮಾಜ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲ ಎಂದು ಬಸವಲಿಂಗಪ್ಪ ಸಾಬೀತುಪಡಿಸುವಲ್ಲಿ ವಿಫಲರಾದರು. 1998 ಅಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಆರ್ ಗುಂಡೂರಾವ್ ಇವರು ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಮೂಲಕ ಸ್ಪೃಶ್ಯ ಜಾತಿಗಳಿಗೆ ಅಧಿಕೃತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಲು ಕಾರಣವಾಯಿತು. 2014 ಕೇಂದ್ರ ಸಚಿವರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆಯವರು ಭೋವಿ, ಕಲ್ಲು ಒಡ್ಡರು, ಮಣ್ಣು ಒಡ್ಡರು ಸಮಾನಾರ್ಥಕ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರ್ಪಡೆಯಾಗಲು ಕಾರಣರಾಗಿದ್ದಾರೆ. ಬಿ ಬಸವಲಿಂಗಪ್ಪ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯವರು ನಮ್ಮ ಸಮಾಜದಲ್ಲಿ ಹುಟ್ಟಬಾರದಿತ್ತು, ಅವರಿಂದಲೇ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯವಾಗಿದೆ ಎಂದರು. ಪರಿಶಿಷ್ಟ ಜಾತಿ ಆಯೋಗ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಮೇರೆಗೆ ಮುಂದಿನ 6 ತಿಂಗಳಲ್ಲಿ ವರದಿಯನ್ನು ನೀಡಲಿದೆ. ಆ ಮೂಲಕ ಇಲ್ಲಿಯವರೆಗೆ ಎಸ್ಸಿ ಪಟ್ಟಿಯಲ್ಲಿರುವ ಲಂಬಾಣಿ, ಕೊರವರು, ಕೊರಚರು, ಭೋವಿ ಸಮುದಾಯಗಳನ್ನು ಎಸ್ಸಿ ಪಟ್ಟಿಯಿಂದ ತೆಗೆಯಲಾಗುತ್ತದೆ. ಆಯೋಗ ವರದಿಯನ್ನು ಸುಪ್ರೀಂ ಕೋರ್ಟಿಗೂ ಸಲ್ಲಿಸಬೇಕಾಗುವುದರಿಂದ ಸರ್ಕಾರಗಳು ಪಾಲನೆ ಮಾಡಬೇಕಾಗುತ್ತದೆ ಎಂದರು. ಪರಿಶಿಷ್ಟ ಜಾತಿ ಪಟ್ಟಿಗೆ ಅನೇಕ ಜಾತಿಗಳನ್ನು ಸೇರ್ಪಡೆ ಮಾಡಲು ಬರುವುದಿಲ್ಲ. ಅಸ್ಪೃಶ್ಯತೆ ಆಚರಣೆಯಿಂದ ಬಳಲುತ್ತಿರುವ ಜಾತಿಗಳು ಮಾತ್ರ ಎಸ್ಸಿ ಪಟ್ಟಿಯಲ್ಲಿ ಇರುವುದು. ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಸೇರಿದಂತೆ ಅಸ್ಪೃಶ್ಯತೆಗೆ ಒಳಗಾಗಿರುವ ಜಾತಿಗಳು ಮಾತ್ರ ಎಸ್ಸಿ ಪಟ್ಟಿಯಲ್ಲಿರುತ್ತವೆ ಎಂದರು. ಮತಾಂತರಗೊಂಡ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಜಾತಿಗಳು ಮೀಸಲಾತಿ ಪಡೆಯಲು ಸಾಧ್ಯವಿಲ್ಲ. ಕ್ರೈಸ್ತರು ಹಾಗೂ ಬೌದ್ಧ ಧರ್ಮ ಸ್ವೀಕರಿಸಿದವರು ಎಸ್ಸಿ ಮೀಸಲಾತಿ ಬಳಸುವಂತಿಲ್ಲ ಎಂದರು. ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸ್ವಾತಂತ್ರ್ಯ ನಂತರದಿಂದಲೂ ಪರಿಶಿಷ್ಟ ಜಾತಿ ಮೀಸಲಾತಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ 4 ಸ್ಪೃಶ್ಯ ಜಾತಿಗಳನ್ನು ತೆಗೆದುಹಾಕಲು ಅರ್ಜಿ ಸಲ್ಲಿಸಿದ್ದಕ್ಕೆ ಮೊದಲ ಜಯ ದೊರಕಿದಂತಾಗಿದೆ ಎಂದರು. ಮಹೇಂದ್ರ ಕುಮಾರ್ ಮಿತ್ರಾ, ಸಿಎಂ ಕೃಷ್ಣ, ದೇವಮಿತ್ರ, ಮಾರುತಿರಾವ್ ಜವಂಗ ಸೇರಿ ಅರ್ಜಿ ಸಲ್ಲಿಸಲಾಗಿತ್ತು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೀಡುವ ವರದಿ ಆಧರಿಸಿ ಕ್ರಮವಾಗಲಿದೆ ಎಂದರು.
ಮುಂಚೆಯಿಂದಲೂ ಅಂದರೆ 1950ರಿಂದಲೂ ನಾಲ್ಕು ಸವರ್ಣೀಯ ಜಾತಿಗಳು ಅಂದರೆ ಪಂಜಾರ, ಲಂಬಾಣಿ, ಭೋವಿ, ಕೊರಚ, ಕೊರಮ ಇವರನ್ನು ಜಾತಿ ಪಟ್ಟಿಗೆ ಸೇರಿಸಿದ್ದು ಮತ್ತು ಸಂವಿಧಾನ ಉಲ್ಲಂಘನೆ ಮಾಡಿ ಸೇರಿಸಿದ್ದು ನಾಲ್ವಡಿ ಮೈಸೂರು ಮಹಾರಾಜರು ಒಡೆಯರು. ಸೊ ಸಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರು ಹೇಳಿದ್ರು ನಮ್ದು ಅಂಬೇಡ್ಕರ್ ಅವರು ಎಸ್ಸಿ ಪಟ್ಟಿಗೆ ಸೇರಿಸಿಲ್ಲ, ನಮಗೆ ಮೈಸೂರು ಮಹಾರಾಜರು ಸೇರಿಸಿದ್ರು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಇದೆ. ಸೊ ಎರಡನೇದಾಗಿ ಅಂತಂದರೆ ಮತ್ತೆ 1978ನಲ್ಲಿ ಎಲ್ ಜಿ ಅವರು ಅಥವಾ ದೇವರಾಜ್ ಅವರು ಸೇರಿಸಿದಾರಂತೇಳಿ ಸಮಾಜದಲ್ಲಿ ತಪ್ಪು ಸಂದೇಶ ಹರಡ್ತಾ ಇದೆ. ಈವನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಳೆದ ಲೋಕಸಭಾ ಚುನಾವಣೆ ಪ್ರಚಾರ ಸಮಾವೇಶದಲ್ಲಿ ಬಂಜಾರ ಸಮಾವೇಶದಲ್ಲಿ ಅವ್ರು ಹೇಳ್ತಾರೆ ದೇವರಾಜ್ ಅವರು ಮತ್ತೆ ಕಾಂಗ್ರೆಸ್ ಪಾರ್ಟಿನೇ ಇದಕ್ಕೆ ಸೇರಿಸಾರೆ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋದ್ರಲ್ಲಿ ಒಂದು ಸತ್ಯ ಇದೆ, ಇನ್ನೊಂದು ಸುಳ್ಳು ಇದೆ. ಆ ಸತ್ಯ ಏನಂತಂದ್ರೆ ಕಾಂಗ್ರೆಸ್ ಪಾರ್ಟಿನೇ ಸವರ್ಣ ಜಾತಿಗಳನ್ನು ಅಸ್ಪೃಶ್ಯರ ಪಟ್ಟಿಯಲ್ಲಿ ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿದ್ದೆ ಸೇರಿಸಿದ್ದರದು ನಿಜ ಇದೆ. ಆದರೆ ದೇವರಾಜ್ ಅರಸವರು ಸೇರಿಸಿದಾರಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ತಾರ ಅದು ತಪ್ಪಿದೆ. ಯಾಕಂತ ಅಂತಂದ್ರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀವಿ. 1987 ಮಾರ್ಚ್ 1980ಯಲ್ಲಿ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ರು. ಸೊ ಅವರು ರೆಕಮೆಂಡೇಶನ್ ಮಾಡಿದ್ರು. ಸೊ ಇದಾದ ನಂತರ ಅಂತಂದ್ರೆ 2014ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಮಿನಿಸ್ಟರು ಮತ್ತೆ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಎರಡು ಪೋರ್ಟ್ಫೋಲಿಯೋ ಇದ್ರು. ಸೊ ಇವು ಸಮಾನಾರ್ಥಕ ಜಾತಿಗಳನ್ನು ಅಂದ್ರೆ ಭೋವಿ, ಬೆಸ್ತರ್ ಅಲ್ಲದ, ಕಲ್ಲುಗಡ್ಡರು, ಮಣ್ಣುಗಡ್ಡರು ಈ ಮೂರು ಸಮಾನಾರ್ಥಕ ಜಾತಿಗಳನ್ನು ಸಮಾಜಕ್ಕೆ ಎಲ್ಲ ರಾಜಕೀಯ ಸವಲತ್ತುಗಳು ಎಲ್ಲ ಸಂವಿಧಾನಾತ್ಮಕ ಸವಲತ್ತುಗಳು ಹೋಗಕ್ಕೆ ಕಾರಣ ಅಂತಂದ್ರೆ ಬಿ ಬಸವಲಿಂಗಪ್ಪ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಈ ಇಬ್ಬರು ವ್ಯಕ್ತಿಗಳು ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಕುಟುಂಬವಾಗಿದ್ದವರು. ಇವರು ಹುಟ್ಟಿ ನಮ್ಮನ್ನು ನಾಶ ಮಾಡಕ್ಕಿಂತ ಜೊತೆಗೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಸವಲತ್ತುಗಳನ್ನೆಲ್ಲ ನಾಶ ಮಾಡಕ್ಕಾಗ. ಇದು ಯಾಕೆ ಅವ್ರು ಮಾಡ್ತಾರೆ ಅಂತಂದ್ರೆ ಕೇವಲ ಅವರು ವೈಯಕ್ತಿಕವಾಗಿ ರಾಜಕೀಯವಾಗಿ ಬೆಳೆಯೋದಕ್ಕೋಸ್ಕರ ಸಮಾಜ ಮಾಡ್ತಾರ. ಸೊ ಇದು ಆಗಬಾರದು. ಸೊ ಇದು ಸೊ ನಾವು ಕಳೆದ 70 ಇಯರ್ಸ್ನಿಂದ ಸೊ 1962ನಲ್ಲಿ ಮೈಸೂರು ಡಿಸ್ಟಿಕ್ ಅವರು ಹರಿಜನ ಸೇವಕ ಸಂಘ ಮತ್ತೆ ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಮಹಾಸಭಾ ಶಂಕರ್ಗೌಡ ಅವರು ಮತ್ತೆ ಚಿತ್ತಾಪುರು ಸಾಯಿಗೊಂಡ ಬಣ್ಣಟ್ಟಿ ಅವರು ಮತ್ತೆ ಬಿ ಬಸಲಿಂಗಪ್ಪ ಅವರು ಇಷ್ಟು ನಾಲ್ಕು ಜನ ಹೋರಾಟ ಮಾಡಿದ್ರು ಈ ವಿಷಯನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸವರ್ಣಿಯರನ್ನು ತೆಗೆಯಲಿಕ್ಕೆ ಹೋರಾಟ ಮಾಡಿದ್ರೆ ಯಾರು ಕೂಡ ವಿಫಲ ಆಗಲಿಲ್ಲ, ಎಲ್ಲರೂ ವಿಫಲ ಆದರು. ಆದ್ರೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮಾತ್ರ ಈ ಇಶ್ಯೂವನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಸರಿಯಾದ ಮನವರಿಕೆ ಮಾಡಿ ನಾವು ಆದೇಶವನ್ನು ಇದು ಡೈರೆಕ್ಷನ್ ನಿರ್ದೇಶನವನ್ನು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಕಳಿಸಿದ್ವಿ ಮತ್ತು ಅದ್ರ ಜೊತೆಗೆ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೆ. ಇವ್ರದ್ದು ಪ್ರೇಯರ್ ಅಂದ್ರೆ ನಮ್ದು ಏನು ಪ್ರೇಯರ್ ಇತ್ತು ಈ ನಾಲ್ಕು ಶೆಡ್ಯೂಲ್ಡ್ ನಾನ್ ಶೆಡ್ಯೂಲ್ ಕ್ಯಾಸ್ಟ್ನ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟಿಂದ ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ಅವರು ಹೈಯರ್ ಅಥಾರಿಟೀಸ್ಗೆ ಅಂದ್ರೆ ಮಿನಿಸ್ಟ್ರಿ ಆಫ್ ಲಾ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ನಮ್ಮ ಪ್ರಕಾರ ಈ ಸಂದರ್ಭದಲ್ಲಿ ಮಾರುತಿರಾವ್ ಜಂಬಗ, ದೇವಮಿತ್ರ, ಪ್ರಸನ್ನ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. India's number one preschool chain. At the age of 3, unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furniture. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, Doko style furniture, Sri steel furniture. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Chalukya Tutorials Raichuru. Chalukya Summer Classes, Summer Coaching for 5th to SSLC Students. Besige Tarabeti Nidutirva, Raichurina Ekaika Tarabeti Kendra Chalukya Tutorials. Priya Vidyarthigale, Nimage Science, Maths, English Vishegalu Katinavagive, Hagadare, Inde Samparkisi, Chalukya Summer Class Nalli, Pravesha Padiri. Coaching Duration 2nd to 30th May, State and CBSE Syllabus, Subject Science, Maths and English. Teaching Medium Kannada and English. ಆತ್ಮೀಯ ಪಾಲಕರೇ, ನಾಲ್ಕು ಮತ್ತು ಐದನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ ನವೋದಯ ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 ಇಯರ್ ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 ಅಂಡ್ 9036828942. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಕ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರೀಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನಿಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನಿಟಿಕ್ ಏರ್ ಅವೈಲಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರೀಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲಬಲ್. ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಹೋಟೆಲ್ ಬೃಂದಾವನ ಹಾಗೂ ಎಎಂಎನ್ ಕಲ್ಯಾಣ ಮಂಟಪ, ಆರೇರು ಮಾರಣ್ಯ ನರಸಮ್ಮ ಕಲ್ಯಾಣ ಮಂಟಪ, ಮಂತ್ರಾಲಯ ರಸ್ತೆ, ರಾಯಚೂರು. ಶ್ರೀ ಶಿವಪಾರ್ವತಿ ವರಸಿದ್ಧಿ ವಿನಾಯಕ ನಾಗದೇವತೆಗಳ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ದಿನಾಂಕ 26/1/2020, ರವಿವಾರ, ಸಮಯ ಬೆಳಗ್ಗೆ 11:35. ಸರ್ವರಿಗೂ ಆತ್ಮೀಯ ಸುಸ್ವಾಗತ. ನಮ್ಮಲ್ಲಿನ ಸೌಲಭ್ಯಗಳು: ಜಿಮ್, ಈಜುಕೊಳ, ಲಾಡ್ಜ್, ಎಸಿ ಮತ್ತು ನಾನ್ ಎಸಿ, ಕ್ಲಬ್ ಹೌಸ್, ಸಮಾಲೋಚನಾ ಸಭಾಂಗಣ, ಔತಣಕೂಟದ ಹಾಲ್, ವಿಶಾಲವಾದ ಮಕ್ಕಳ ಆಟದ ಮೈದಾನ, CCTV ಕಣ್ಗಾವಲು, ಕಾರ್ ಪಾರ್ಕಿಂಗ್, ಪವರ್ ಬ್ಯಾಕಪ್ ಹಾಗೂ ಸುಮಾರು 15,000 ಜನಕ್ಕೆ ಆಸನದ ವ್ಯವಸ್ಥೆ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಹೋಟೆಲ್ ಬೃಂದಾವನ ಹಾಗೂ ಎಎಂಎನ್ ಕಲ್ಯಾಣ ಮಂಟಪ, ಆರೇರು ಮಾರಣ್ಣ ನರಸಮ್ಮ ಕಲ್ಯಾಣ ಮಂಟಪ, ಮಂತ್ರಾಲಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9449625132, 9448407669 ಮತ್ತು 9900346794. ರೋಟರಿ ಕ್ಲಬ್ ರಾಯಚೂರು ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಸಹಯೋಗದಲ್ಲಿ March 14 ನಗರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಬಳಿ ರೋಟರಿ ಭವನದಲ್ಲಿ ಉಚಿತ ಹೃದಯ, ನರರೋಗ ಮತ್ತು ಮೂತ್ರಪಿಂಡ ರೋಗ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವೆಂಕಟಸ್ವಾಮಿ ಹೇಳಿದರು.
ರೋಟರಿ ಕ್ಲಬ್ ರಾಯಚೂರು ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಸಹಯೋಗದಲ್ಲಿ ಮಾರ್ಚ್ 14ರಂದು ನಗರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಬಳಿ ರೋಟರಿ ಭವನದಲ್ಲಿ ಉಚಿತ ಹೃದಯ ನರರೋಗ ಮತ್ತು ಮೂತ್ರಪಿಂಡ ರೋಗ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವೆಂಕಟಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ತಜ್ಞ ವೈದ್ಯರಿಂದ ತಪಾಸಣಾ ಶಿಬಿರ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. 2020ರಂದು ಸಪ್ತಗಿರಿ ಹಾಸ್ಪಿಟಲ್ ಹಾಗೂ ರೋಟರಿ ಕ್ಲಬ್ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೃದಯ ರೋಗ, ಮೂತ್ರಪಿಂಡ ರೋಗ ಹಾಗೂ ನರರೋಗಕ್ಕೆ ಸಂಬಂಧಿಸಿದಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ರೋಟರಿ ಭವನ್ ಇಲ್ಲಿ ಸುಗೂರು ರೋಡ್ ರಾಯಚೂರಿನಲ್ಲಿ ರಾಯಚೂರಿನ ನಾಗರಿಕರಲ್ಲಿ ವಿಶೇಷವಾಗಿ ಬಡವರಲ್ಲಿ ನಾವು ವಿನಂತಿಸಿಕೊಳ್ಳುವುದು ಏನಂದರೆ ಈ ಶಿಬಿರದ ಲಾಭವನ್ನು ಪಡೆದುಕೊಂಡು ತಪಾಸಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ರಾಯಚೂರಿನ ನಾಗರಿಕರಲ್ಲಿ ನಮ್ಮ ರೋಟರಿ ಕ್ಲಬ್ ವತಿಯಿಂದ ನಾವು ವಿನಂತಿಸಿಕೊಳ್ಳುತ್ತೇವೆ. ಸಪ್ತಗಿರಿ ಹಾಸ್ಪಿಟಲ್ನ ರಾಜೇಶ್ ಗೌಡ ಅವರು ಈ ಶಿಬಿರದಲ್ಲಿ ತಪಾಸಣೆಗಳು ಅಂದರೆ ಟೆಸ್ಟ್ಗಳನ್ನು ಏನೇನು ಮಾಡ್ತಾರೆ ಅಂತೇಳಿ ಅವರು ನಿಮಗೆ. ಸಪ್ತಗಿರಿ ಆಸ್ಪತ್ರೆಯ ಸಂಪರ್ಕ ಅಧಿಕಾರಿ ರಾಜೇಶ್ ಗೌಡ ಮಾತನಾಡಿ, ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರು ಭಾಗವಹಿಸಲಿರುವ ಶಿಬಿರದಲ್ಲಿ ಉಚಿತವಾಗಿ ರಕ್ತದೊತ್ತಡ, ಇಸಿಜಿ, ಎಂಜಿಯೋಗ್ರಾಮ್ ಪರೀಕ್ಷೆ ನಡೆಸಲಾಗುತ್ತದೆ. ಶಸ್ತ್ರಚಿಕಿತ್ಸೆ ಅವಶ್ಯಕವಿರುವ ರೋಗಿಗಳಿಗೆ ಬೆಂಗಳೂರಿನಲ್ಲಿ ಚಿಕಿತ್ಸೆ ಒದಗಿಸಲಾಗುತ್ತದೆ. ರೋಗಿಗೆ ಒಂದು ಪ್ರಯಾಣದ ದರವನ್ನು ನೀಡಲಾಗುತ್ತದೆ. ಉಚಿತವಾಗಿ ಶಸ್ತ್ರಚಿಕಿತ್ಸೆ ಒದಗಿಸಲಾಗುತ್ತದೆ. ಬಿಪಿಎಲ್, ಅಂತ್ಯೋದಯ, ಆಯುಷ್ಮಾನ್ ಭಾರತ ಕಾರ್ಡ್ ಇರುವವರೆಗೂ ಉಚಿತವಾಗಿ ಚಿಕಿತ್ಸೆ ಒದಗಿಸಲಾಗುತ್ತದೆ ಎಂದರು. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಹೆಚ್ಚಿನ ಮಾಹಿತಿಗಾಗಿ 9611066124 ಸಂಪರ್ಕಿಸುವಂತೆ ಮನವಿ ಮಾಡಿದರು. ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ರೋಟರಿ ಭವನದಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ರೋಟರಿ ಭವನದಲ್ಲಿ ಇದರಲ್ಲಿ ಕಾರ್ಡಿಯಾಲಜಿಸ್ಟ್, ನ್ಯೂರಾಲಜಿ, ನರರೋಗ ತಜ್ಞರು ಮತ್ತು ಮೂತ್ರಪಿಂಡ ತಜ್ಞರು 3 ಡಾಕ್ಟರ್ ಇರ್ತಾರೆ, ವೈದ್ಯರು. ಸೊ ಹಾಗೂ ECG ಎಕೋ ಹಾರ್ಟಿಂದ ಸ್ಕ್ಯಾನಿಂಗ್ ಇರುತ್ತೆ, ಬಿಪಿ, ಶುಗರ್ ಇರುತ್ತೆ. ಸೊ ಇವು ಟೆಸ್ಟಿಂಗ್ ಆದ ನಂತರ ಯಾವುದಾದ್ರೂ ಪೇಷೆಂಟ್ಗೆ ಹೈಯರ್ ಇನ್ವೆಸ್ಟಿಗೇಷನ್ಸ್ MRI ಅಥವಾ ಆಂಜಿಯೋಗ್ರಾಮ್ ಅಥವಾ ಸರ್ಜರಿ ಬೇಕಾದಲ್ಲಿ ಅವರ ಹತ್ರ BPL ಕಾರ್ಡ್ ಇದ್ದರೆ ಆಯುಷ್ಮಾನ್ ಅಡಿಯಲ್ಲಿ ನಾವು ಫ್ರೀ ಮಾಡ್ತೀವಿ. ಹಾಗೂ ಅವರಿಗೆ ಪೇಷೆಂಟ್ಸ್ಗೆ ಬ್ಯಾಂಗ್ಳೂರಿಗೆ ಬರೋಕ್ಕೆ 1 ಚಾರ್ಜ್ ಅಂದರೆ ಬಸ್ ಚಾರ್ಜ್ ಕೂಡ ಕೊಡ್ತೀವಿ. ಇನ್ ಕೇಸ್ ಪೇಷೆಂಟ್ ಸರ್ಜರಿ ಆಗಿದ್ರೆ 2 ಸೈಡ್ ಕೊಡ್ತೀವಿ. ಸೊ ಇದೆಲ್ಲ ಸೌಲಭ್ಯ ಇರುತ್ತೆ. ಇದು ಮುಖ್ಯವಾಗಿ ಇಲ್ಲಿ ಮಾಡಿರೋ ಉದ್ದೇಶ ಏನಂದ್ರೆ ಇಲ್ಲಿ ಯಾವ ಕಾರ್ಡಿಯಾಕ್ ಸರ್ಜರಿ ಆಗ್ತಾ ಇಲ್ಲ, ರಾಯಚೂರಲ್ಲಿ ಒಂದು ಸ್ಟಂಟಿಂಗ್ ಆಗ್ತಾ ಇದೆ, ಮತ್ತೆ ಸ್ಪೈನ್ ಸರ್ಜರಿ ಕೂಡ ಆಗ್ತಾ ಇಲ್ಲ. ಸೊ ಆದ ಕಾರಣ ನಾವು ಚಿಕ್ಕ ಚಿಕ್ಕ ಕ್ಯಾಂಪ್ ಥರ ಜನರಲ್ ಕ್ಯಾಂಪ್ ಥರ ಮಾಡಿರೋ ಇಲ್ಲ ಅಂತೇಳಿ ಸೂಪರ್ ಸ್ಪೆಷಾಲಿಟಿ ಕ್ಯಾಂಪ್ ಮಾಡಿದ್ದೀವಿ. ಆದ ಇದನ್ನ ಸದುಪಯೋಗ ಪಡ್ಕೊಳ್ಬೇಕಂದ್ರೆ ರಾಯಚೂರ್ ನಾಗರಿಕರೇ ನಿಮ್ಮಲ್ಲಿ ಉಚಿತವಾಗಿ ಅದೇ BP, ECG ಮತ್ತೆ GRBS, ಎಕೋ ಸ್ಕ್ಯಾನಿಂಗ್ ಇದೆಲ್ಲ ಉಚಿತವಾಗಿರುತ್ತದೆ. ಅವ್ರ ಹತ್ರ BPL ಕಾರ್ಡ್ ಇದ್ರು ಸಹ ಮತ್ತೆ ನಮ್ಮ ಹಾಸ್ಪಿಟಲ್ MRI 1 ರೂಪಾಯಿ ಕೊಡೋದಿಲ್ಲ ಸರ್. ಬೇರೆ ಕಡೆ MRI ಮಿನಿಮಮ್ 3,500 to 4,000 ಇದೆ. ಆ್ಯಂಡ್ ಆಂಜಿಯೋಗ್ರಾಮ್ ಆರೋಗ್ಯ ಶ್ರೀ ಎಲ್ಲ ಆಕ್ಚುಲಿ 6,000 ಕಟ್ಟಬೇಕು. ಬಟ್ ನಮ್ಮ ಹತ್ರ ನಾವು ಮೆಡಿಕಲ್ ಕಾಲೇಜ್ ಪ್ಲಸ್ ಹಾಸ್ಪಿಟಲ್ ಇದ್ದ ಕಾರಣ ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ವಿಜಯಕುಮಾರ್ ಸಜ್ಜನ್, ರವಿಕುಮಾರ್ ಗಣೇಕಲ್ ಉಪಸ್ಥಿತರಿದ್ದರು. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು 4 ವಿಭಾಗಗಳಾಗಿ ವರ್ತಿಸುವ ಮೂಲಕ ವಿದ್ಯುತ್ ಸರಬರಾಜು ಕಂಪನಿಗಳ ಖರ್ಚು ವೆಚ್ಚಗಳನ್ನು ಗ್ರಾಹಕರಿಂದ ಜನರ ಮೇಲೆ ಹಾಕಿ ವಸೂಲಿ ಮಾಡುತ್ತಿದೆ. ಗ್ರಾಹಕರ ಸಮಸ್ಯೆ ಪರಿಹರಿಸಲು ಹೈದರಾಬಾದ್ ಕರ್ನಾಟಕ ವಿದ್ಯುತ್ ಗ್ರಾಹಕರ ಸಂಘ ಕಾರ್ಯನಿರ್ವಹಿಸಲಿದೆ ಎಂದು ಸಂಘ ಅಧ್ಯಕ್ಷ ಶರತ್ ಕುಮಾರ್ ಕಳಸ ಹೇಳಿದರು. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು 4 ವಿಭಾಗಗಳಾಗಿ ವರ್ತಿಸುವ ಮೂಲಕ ವಿದ್ಯುತ್ ಸರಬರಾಜು ಕಂಪನಿಗಳ ಖರ್ಚು ವೆಚ್ಚಗಳನ್ನು ಗ್ರಾಹಕರಿಂದ ಜನರ ಮೇಲೆ ಹಾಕಿ ವಸೂಲಿ ಮಾಡುತ್ತಿದೆ. ಗ್ರಾಹಕರ ಸಮಸ್ಯೆ ಪರಿಹರಿಸಲು ಹೈದರಾಬಾದ್ ಕರ್ನಾಟಕ ವಿದ್ಯುತ್ ಗ್ರಾಹಕರ ಸಂಘ ಕಾರ್ಯನಿರ್ವಹಿಸಲಿದೆ ಎಂದು ಸಂಘ ಅಧ್ಯಕ್ಷ ಶರತ್ ಕುಮಾರ್ ಕಳಸ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿದ್ಯುತ್ ಅಧಿನಿಯಮ 2003 ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಹಕರ ಮೇಲೆ ಹೊರೆಯನ್ನು ಹಾಕಲಾಗುತ್ತಿದೆ. ನಿರ್ವಹಣೆ ಟೆಂಡರ್
ಪ್ರಕ್ರಿಯೆ ವಿಳಂಬ ಸೇರಿದಂತೆ ನಿಗದಿತ ಅವಧಿಯೊಳಗೆ ಕಾಮಗಾರಿ ನಿರ್ವಹಣೆ ಮಾಡದೇ ಇರುವುದರಿಂದ ಆಗುವ ವೆಚ್ಚವನ್ನು ಪ್ರತಿ ಯೂನಿಟ್ ದರವನ್ನು ಹೆಚ್ಚಿಸುವ ಮೂಲಕ ವಸೂಲಿ ಮಾಡಲಾಗುತ್ತದೆ. ವಿದ್ಯುಚ್ಛಕ್ತಿ ಆಯೋಗವು ಜನರಿಂದ ಸಂಗ್ರಹಿಸುವ ಆಕ್ಷೇಪಗಳನ್ನು ಪರಿಶೀಲಿಸಿದ ದರ ನಿಗದಿಪಡಿಸಲಾಗುತ್ತಿದೆ. ಆದರೆ ಜನರಿಗೆ ಜೆಸ್ಕಾಂಗಳ ಸೇವೆಗಳು ಕಾಲಮಿತಿಯಲ್ಲಿ ದೊರೆಯುತ್ತಿಲ್ಲ. ಗ್ರಾಹಕ ಸಮಸ್ಯೆಗಳನ್ನು ಆಲಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ನೇಮಿಸಿ ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶವಿದೆ. ಆದರೆ ಮಧ್ಯವರ್ತಿಗಳು, ಗುತ್ತಿಗೆದಾರರು ಜೆಸ್ಕಾಂ ಸೇವೆ ನೀಡಲು ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಮೀಟರ್ ಅಳವಡಿಸಲು ಸಹ ದುಬಾರಿ ಬೆಲೆ ತರಬೇಕಾದ ಸ್ಥಿತಿ ಗ್ರಾಹಕರ ಎದುರಿಸಬೇಕಿದೆ. ಹೊಸ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿದ ಒಂದು ತಿಂಗಳೊಳಗೆ ಅರ್ಜಿ ವಿಲೇವಾರಿ ಸಂಪರ್ಕ ನೀಡಬೇಕು. ತಪ್ಪಿದಲ್ಲಿ ಪ್ರತಿದಿನ 200 ರೂಪಾಯಿ ಗ್ರಾಹಕರಿಗೆ ದಂಡವಾಗಿ ಜೆಸ್ಕಾಂ ಪಾವತಿಸಬೇಕಾಗುತ್ತದೆ. ಅದೇ ರಾಯಚೂರಿನ ಯೇಗ್ನೂರು ಟೆಂಪಲ್ ಬಳಿ ಇರುವ ವೆಂಕಟಸ್ವಾಮಿ ಮನೆಗೆ ವಿದ್ಯುತ್ ನೀಡಲು 1 ವರ್ಷ ವಿಳಂಬ ಮಾಡಿದ್ದರಿಂದ ಆಯೋಗ 16,000 ರೂಪಾಯಿ ದಂಡ ವಿಧಿಸಿದೆ. ಸಿರಿವಾರ ತಾಲೂಕಿನ ಗೋಲದಿನ್ನಿ ಹಿಟ್ಟಿನ ಗಿರಣಿಗೆ ಕಳಪೆ ವಿದ್ಯುತ್ ಸಂಪರ್ಕ ಪೂರೈಸಿದ್ದರಿಂದ ದೂರು ನೀಡಿದ್ದರಿಂದ ಗುಣಮಟ್ಟದ ವೋಲ್ಟೇಜ್ ಪೂರೈಕೆಯಾಗಲು ಕಾರಣವಾಗಿದೆ. ಕಾರಣ ಗ್ರಾಹಕರು ಜೆಸ್ಕಾಂನಿಂದ ಎದುರಿಸುತ್ತಿರುವ ತೊಂದರೆಗಳ ನಿವಾರಣೆಗೆ ಹೈದರಾಬಾದ್ ಕರ್ನಾಟಕ ವಿದ್ಯುತ್ ಗ್ರಾಹಕರ ಸಂಘ ಸ್ಥಾಪಿಸಲಾಗಿದೆ. ಡ್ಯಾಡಿ ಕಾಲೋನಿಯಲ್ಲಿ ಕಚೇರಿ ಇದ್ದು ಗ್ರಾಹಕರು ದೂರು ನೀಡುವ ಮೂಲಕ ಪರಿಹರಿಸಿಕೊಳ್ಳಬಹುದು ಎಂದು ಶರತ್ ಕುಮಾರ್ ಕಳಸ್ ಹೇಳಿದರು. ಬಯಸಿ ಸಂಬಂಧಿಸಿದಂತಹ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸಿದಾಗ ಅವುಗಳ ಒಂದು ಫಲಿತಾಂಶ ಈಗ ಒಂದು ಪ್ರಕಟವಾಗ್ತಾ ಇದೆ. ಇದಕ್ಕೆ ನಾವೇನ್ ಮಾಡಿದ್ವಿ, ಹೈದರಾಬಾದ್ ಕರ್ನಾಟಕ ವಿದ್ಯುತ್ ಗ್ರಾಹಕರ ಸಂಘ ಅಂತೇಳಿ ಒಂದು ಸಂಘ ರಾಯಚೂರು ಮಾಡ್ತೀವಿ ನಾವು. ಅದಕ್ಕೆ ಅಧ್ಯಕ್ಷರಾಗಿ ನಾವು ಅಂದರೆ ಶರತ್ ಕುಮಾರ್ ಕಳಸ ಮತ್ತು ಕಾರ್ಯದರ್ಶಿಯಾಗಿ ಎಸ್ ಮೈಗೂರು ಅಂತೇಳಿ ರಿಟೈರ್ಡ್ ಕೆಬಿ ಎಂಪ್ಲಾಯ್ ಅವರು, ಅದ್ರ ಜೊತೆ ನಮ್ಮ ಸಹೋದ್ಯೋಗಿ ಮಿತ್ರರು ಕೂಡ ಈ ಒಂದು ಸಂಘಕ್ಕೆ ಪದಾಧಿಕಾರಿಗಳಾಗಿ ಬಂದಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ಪ್ರತಿ ವರ್ಷ ಜೆಸ್ಕಾಂ, ಡೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ ಅರ್ಥಾತ್ ಇವೆಲ್ಲ ಕೆಬಿಯ ವಿವಿಧ ರೀತಿಯ ಅಂಗಗಳಿಗೆಲ್ಲ ವಿಭಾಗ ಮಾಡಿದ್ದಾರೆ. ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಖರ್ಚು ವೆಚ್ಚಗಳನ್ನ ಸರಿದೂಗಿಸಿಕೊಳ್ಳೋದಕ್ಕೆ ಪ್ರತಿ ವರ್ಷ ಒಂದೊಂದು ಯೂನಿಟ್ ರೇಟ್ ಜಾಸ್ತಿ ಮಾಡಿ ಅದರ ಭಾರವನ್ನ ಸಾರ್ವಜನಿಕರ ಮೇಲೆ ಹಾಕ್ತಾ ಇದ್ದಾರೆ. ಅವರ ಲೋಪದೋಷಗಳು ಏನನ್ನೋದನ್ನ ಅವರು ತಾವು ಪತ್ತೆ ಮಾಡ್ತಾ ಇಲ್ಲ. ಗೊತ್ತಿದ್ರೂ ಕೂಡ ಗೊತ್ತಿರದಂತೆ ಕಣ್ಣು ಮುಚ್ಚಿ ನಮ್ಮ ಮೇಲೆ ಭಾರ ಹಾಕ್ತಾನೆ ಇದ್ರೆ ತಮ್ಮ ಅನುಕೂಲತೆ ಬೇರೆ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಈಗ ಅನೇಕ ರೀತಿಯ ಕಾರಣಗಳಿದ್ದಾವೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರೋದು, ಸರಿಯಾದ ಸಮಯದಲ್ಲಿ ಟೆಂಡರ್ ಕರೆದು ಕರೆಕ್ಟ್ ಆಗಿ ಕಾಮಗಾರಿ ನಡೆಸದೇ ಇರೋದು, ಅವರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಬಜೆಟ್ ಜಾಸ್ತಿ ಮಾಡ್ಕೊತಾ ಹೋಗ್ತಾ ಇರೋದು, ಇದು ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ಟೇಬಲ್ ಕೊಡ್ತಾರೆ, ನಾವು ಇದರ ಪ್ರತಿ ಯೂನಿಟ್ಗೆ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ವಿ. ಈ ಸಂಬಂಧಪಟ್ಟಂತೆ ಸಾರ್ವಜನಿಕರ ಆಕ್ಷೇಪಣೆಗಳು ಇದ್ರೆ ನಾವು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾ ಜನರಿಗೆ ತಾವು ಏನ್ ಸಿಗಬೇಕು ಅನ್ನುವ ಅನುಕೂಲತೆಗಳ ಬಗ್ಗೆ ಬಹಳಷ್ಟು ಜ್ಞಾನ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಯಾಕಂದ್ರೆ ತಿಳಿಸಿರುವಂತಹ ಜನನಾಯಕರು ಕೂಡ ಅದ್ರ ಬಗ್ಗೆ ಲಕ್ಷ ವಹಿಸ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಮಗೆ ಲಾಸ್ಟ್ ಇಯರ್ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳು ರಾಯಚೂರಿಗೆ 24x7 ಕರೆಂಟ್ ಕೊಡಬೇಕು ಅಂತ ಹೇಳಿ ರಾಯಚೂರಿಂದ ಶಕ್ತಿನಗರವರೆಗೂ ಪಾದಯಾತ್ರೆ ಮಾಡಿ ರಾಸ್ತಾರೋಕ ಮಾಡಿದ್ರು. ಅದರ ಫಲಿತಾಂಶ ಏನಾಯ್ತು ತಮ್ಮ ಮುಂದೆ ಇದೆ. ಈಗ ಮತ್ತೆ ಎಲೆಕ್ಷನ್ ಬರುತ್ತೆ, ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾನೂನಿನ ತೊಡರುಗಳಿದ್ದಾವೆ ಅವರ ಪರಿಹರಿಸಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ವೇ ಇಲ್ಲ. ಅವುಗಳ ಒಂದು ಜ್ಞಾನವನ್ನು ಜನರಿಗೆ ಕೊಡೋಣ ಅಂತೇನೆ ನಮ್ಮ ಈ ಹೈದರಾಬಾದ್ ಕರ್ನಾಟಕ ವಿದ್ಯುತ್ ಗ್ರಾಹಕರ ಸಂಘವನ್ನ ನಾವು ರಿಜಿಸ್ಟರ್ ಮಾಡಿದ ರಾಯಚೂರಿನಲ್ಲಿ. ಈ ಸಂಬಂಧಪಟ್ಟಂತೆ ಕಳೆದ 9 ತಿಂಗಳು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಎಸ್ ಮಹಬೂಬ್, ಶಿವಕುಮಾರ್, ಸುರೇಶ್ ರೆಡ್ಡಿ, ದಾನಪ್ಪ ಸಜ್ಜನ್, ರಮೇಶ್ ಕುಮಾರ್ ಉಪಸ್ಥಿತರಿದ್ದರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಶಾಲೆ ಹಾಗೂ ಪ್ರಾರ್ಥನಾ ಶಾಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಸಂಸ್ಥೆಯಾಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಶಾಲೆ ಹಾಗೂ ಪ್ರಾರ್ಥನಾ ಶಾಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಸಂಸ್ಥೆಯಾಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಶಾಲೆ ಹಾಗೂ ಪ್ರಾರ್ಥನಾ ಶಾಲೆ 21ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಶಾಲೆಯ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಐಐಟಿ, ಎನ್ಇಇಟಿ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಬೇಕೆಂದು ಸಲಹೆ ಮಾಡಿದರು.
ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಪಾಪರೆಡ್ಡಿ ಸಾಹೇಬ್ ಅವರೇ ಹಾಗೂ ಈ ಶಾಲೆಯ ಸಂಸ್ಥಾಪಕರೇ ಮತ್ತು ಎಲ್ಲ ವೇದಿಕೆ ಮೇಲಿರುವ ನೆಂಟರೇ ಹಾಗೂ ಕಾರ್ಯಕ್ರಮದ ಕೇಂದ್ರಬಿಂದುಗಳಾದ ವಿದ್ಯಾರ್ಥಿ ಮಿತ್ರರೇ ಮತ್ತು ಪೋಷಕರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮತ್ತು ಸಾಕಷ್ಟು ಮಕ್ಕಳ ಕಲರವದಿಂದ ಕೂಡಿ ಹಬ್ಬದ ಒಂದು ವಾತಾವರಣ ಕಾಣ್ತಾ ಇದ್ದೀವಿ. ಪ್ರಾರ್ಥನಾ ಶಾಲೆಯವರು ಇದುವರೆಗೆ ವರದಿಯಲ್ಲಿ ಹೇಳಿದಂತೆ 8 ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಕಳೆದ 3-4 ಸುಮಾರು ವರ್ಷಗಳಿಂದ ಈಗ 1000 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಒಂದು ಗುರುಕುಲ ಥರ ಆಗಿದೆ. ಉತ್ತಮವಾದ ಒಂದು ವಿದ್ಯೆಯನ್ನು, ಕ್ವಾಲಿಟಿ ಎಜುಕೇಷನನ್ನು ಕಡಿಮೆ ದರದಲ್ಲಿ ಬಡ ಮಕ್ಕಳಿಗೆ ಅವರು ನೀಡಲಿ ಮತ್ತು ದೇವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ರಾಯಚೂರಿನ ಬಡ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ರಾಯಚೂರಿನ ಹೆಸರನ್ನು ವಿದ್ಯಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಕೀರ್ತಿಗೆ ಅವರಿಂದ ಉತ್ತಮವಾದ ಒಂದು ಕೊಡುಗೆ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಸಾಕಷ್ಟು ಮಕ್ಕಳು 7ನೇ ತರಗತಿಯಲ್ಲಿ 100%, 10th ಸ್ಟ್ಯಾಂಡರ್ಡಲ್ಲಿ ಉತ್ತಮವಾದ ಒಂದು ರಿಸಲ್ಟ್ ತಗೊಂಡ್ರು, ಮತ್ತು ಜ್ಞಾನ ದಾಸೋಹ ನಿಧಿ ಎನ್ನುವ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಅವರ ಮಕ್ಕಳು ಆಕ್ಸಿಡೆಂಟ್ ಸೆನ್ಸಾರ್ ಝೋನ್ ಅನ್ನೋ ಒಂದು ಆವಿಷ್ಕಾರ ಮಾಡಿ ಉತ್ತಮವಾದ ಒಂದು ವೈಜ್ಞಾನಿಕ ಕೊಡುಗೆಯನ್ನು ನೀಡಿದ್ದಾರೆ. ಇದೇ ರೀತಿಯಾದ ವೈಜ್ಞಾನಿಕ ಕೊಡುಗೆಗಳನ್ನು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾತನಾಡಿ, ಆದೋನಿ ಲಕ್ಷ್ಮಮ್ಮ ಶಾಲೆ ಹಾಗೂ ಪ್ರಾರ್ಥನಾ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ಹೆಚ್ಚಾಗಿ ಕೂಲಿ ಕಾರ್ಮಿಕರೇ ಮಕ್ಕಳೇ ಅಭ್ಯಾಸ ಮಾಡುತ್ತಿದ್ದಾರೆ. ಅಲ್ಪ ಪ್ರಮಾಣದ ಶುಲ್ಕವನ್ನು ಪಡೆದು ಶಿಕ್ಷಣ ನೀಡಲಾಗುತ್ತಿದೆ. ಲಕ್ಷ್ಮೀ ಗಿರೀಶ್ ಹಾಗೂ ಗಿರೀಶ್ ಆಚಾರ್ಯರ ಸಮಾಜ ಸೇವೆ ಅನನ್ಯವಾಗಿದೆ ಎಂದರು. ಗಿರೀಶ ಸರ್ ಅವರೇ, ಎಲ್ಲ ಪಾಲಕರೇ ಮತ್ತು ಮಕ್ಕಳೇ, ಶಿಕ್ಷಕರೇ, ನಾನು ಹೆಚ್ಚಿಗೆ ಮಾತಾಡಲಿಲ್ಲ. ನೀವು 3 ಗಂಟೆಗೆ ಬಂದಿದ್ದೀರಿ, 3 ಗಂಟೆಗಿಂದ 3 ಗಂಟೆ ಆಯಿತು, ಎಲ್ಲ ಮಾತಾಡು ಕೇಳಿ, ನಿಮಗೆ ಪೇಷನ್ಸ್ ಔಟ್ ಆಗಿದೆ. ಆದರೂ ನಾನು ಮಾತಾಡೋಕ್ಕೆ ಒಂದೇ ಎರಡೇ ಮಾತಾಡ್ತೀನಿ, ಯಾಕಂದರೆ ಈ ಶಾಲೆ ನನ್ನ ಮನೆ ಮನೆ ಬದಲಾಗಿದೆ. ಅಲ್ಲಿ ವಾಸ ಮಾಡುವಂಥ ಜನ ಕೂಲಿ ಕಾರ್ಮಿಕರು, ಅತೀ ಹಿಂದುಳಿದಂಥ ಭಾಗ ಅಂತ ನಿರ್ಬಾಯು ಕುಂಟ ಅದು. ಅಲ್ಲಿ ವಾಸ ಮಾಡುವಂಥ ಮಕ್ಕಳಿಗೆ 21 ವರ್ಷದಿಂದ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಇಷ್ಟೊಂದು ಶಾಲೆ ಬೆಳೆಸಿದ್ದಾರೆ. ಅಲ್ಲಿದ್ದಂಥ ಮಕ್ಕಳು ಯಾವ ಶಾಲೆಗೆ ಹೋಗದೆ ಲಕ್ಷ್ಮೀ ಅದು ಲಕ್ಷ್ಮೀ ಶಾಲೆಗೆ ಹೋಗುವಂಥ ಭವಿಷ್ಯ ಅವರು ಗಂಡ ಹೇಳ್ತಿ. ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯ ಪೋಗಲ್ ಶ್ರೀನಿವಾಸ್ ರೆಡ್ಡಿ, ಗ್ರಾಮಾಂತರ JDS ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್, ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ವಿಜಯ್ ಭಾಸ್ಕರ್ ಇಟಗಿ, ಶರಣಪ್ಪ ಗೋನಾಳ್, ನರಸಣ್ಣ ತಾತ ಬೋಳಮನ್ ದೊಡ್ಡಿ ನಾಗರೆಡ್ಡಿ, ರಾಮಾಂಜನೇಯಲು, ಚಂದ್ರಮೋಹನ್ ರೆಡ್ಡಿ, ರಾಜಾ ಶ್ರೀನಿವಾಸ್, ಎಚ್ ವೆಂಕಟೇಶ್, ಎನ್ ಶೇಖರ್, ಸುರೇಶ್ ಬಾಬು, ರವಿಕುಮಾರ್, ಪ್ರಾರ್ಥನಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಗಿರೀಶ್ ಆಚಾರ್ಯ, ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಸಂಸ್ಥೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಕಾರ್ಯದರ್ಶಿ ಲಕ್ಷ್ಮೀಪತಿ, ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷೆ KV ಲಕ್ಷ್ಮೀ ಗಿರೀಶ್, ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಿಗೇರ ಭಾಗವಹಿಸಿದ್ದರು. ಶಾಲೆ ಮುಖ್ಯಗುರು ಮೆಹಬೂಬ್ ನಿರೂಪಿಸಿದರು. ಶಿಕ್ಷಕ ಗೋವಿಂದ್ ಸ್ವಾಗತಿಸಿದರು. ಶಿಕ್ಷಕ ವೀರೇಶ್ ವಂದಿಸಿದರು. ಶಾಲಾ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಭಾಗವಹಿಸಿದ್ದರು. ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿಯನ್ನು ಕೈಬಿಟ್ಟು ನಾಡಿನ ಜನತೆಯ ಸಂವಿಧಾನಾತ್ಮಕ ಹಕ್ಕುಗಳನ್ನು ರಕ್ಷಿಸುವಂತೆ ಆಗ್ರಹಿಸಿ ಸಂವಿಧಾನ ಹಕ್ಕುಗಳ ರಕ್ಷಣೆಗಾಗಿ ರಾಯಚೂರು ನಾಗರಿಕ ವೇದಿಕೆಯಿಂದ DC ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದರು. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಯನ್ನು ಕೈಬಿಟ್ಟು ನಾಡಿನ ಜನತೆಯ ಸಂವಿಧಾನಾತ್ಮಕ ಹಕ್ಕುಗಳನ್ನು ರಕ್ಷಿಸುವಂತೆ ಆಗ್ರಹಿಸಿ ಸಂವಿಧಾನ ಹಕ್ಕುಗಳ ರಕ್ಷಣೆಗಾಗಿ ರಾಯಚೂರು ನಾಗರಿಕರ ವೇದಿಕೆಯಿಂದ DC ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದರು. ಧರ್ಮಾಧಾರಿತ ಪೌರತ್ವ ಕಾಯ್ದೆ ವಿರೋಧಿಸಿ ಈಗಾಗಲೇ ದೇಶದಲ್ಲಿ ಹೋರಾಟಗಳು ಮುಂದುವರೆದಿವೆ. ಅಸ್ಸಾಂನಲ್ಲಿ ನಡೆಸಲಾದ ರಾಷ್ಟ್ರೀಯ ಪೌರತ್ವ ನೋಂದಣಿಯಲ್ಲಿ ಅಲ್ಲಿನ 19,42,000 ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿದಂತೆ ಕರ್ನಾಟಕ ರಾಜ್ಯದಲ್ಲಿಯೂ ಹಿಂದೂ, ಮುಸ್ಲಿಂ, ದಲಿತ ಆದಿವಾಸಿಗಳನ್ನು ನಿರಾಶ್ರಿತರನ್ನಾಗಿ ಮಾಡಬಾರದು ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ 15 April ಜನಗಣತಿಯ ಭಾಗವಾಗಿ ಆರಂಭವಾಗುವ ಮನೆಗಣತಿಗೆ ವಿರೋಧವಿಲ್ಲ. ಆದರೆ ಜನಗಣತಿಯ ಜೊತೆಯಲ್ಲಿ NPR ಮಾಹಿತಿ ಸಂಗ್ರಹಿಸುವ ಷಡ್ಯಂತ್ರ ನಡೆದಿರುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ NPR ನಡೆದಲ್ಲಿ 60%+ ಜನರು ದಾಖಲೆ ನೀಡಲು ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯವನ್ನು ಅತಿದೊಡ್ಡ ನಿರಾಶ್ರಿತರ ರಾಜ್ಯವನ್ನಾಗಿ ಮಾಡುವುದನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಮಾಡಿ NPR ಮಾಡಿ ಬಿಡುವುದಿಲ್ಲ.
ಸಹವಾಸ ಸತ್ಯಾಗ್ರಹದಲ್ಲಿ ಖಾಜಾ ಅಸ್ಲಾಂ, ಚನ್ನಬಸವ ಜಾನೇಕಲ್, ಮಹೇಶ್ ಚಿಕಲ್ಪರ್ವಿ, ರವಿ ದಾದಾಸ್, ಅಬ್ದುಲ್ ಗನಿ, ಫಾರೂಕ್ ಸಾಬ್, ಮೌಲಾನಾ ಅಲ್ಲಾ ಭಕ್ಷ ಸೇರಿದಂತೆ ಅನೇಕರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರನ್ನು ವಜಾಗೊಳಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನೇತೃತ್ವದಲ್ಲಿ ನಿಗಮ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರನ್ನು ವಜಾಗೊಳಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನೇತೃತ್ವದಲ್ಲಿ ನಿಗಮ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕ ಸುಬ್ರಹ್ಮಣ್ಯಂ ಮತ್ತು ಭೂ ಒಡೆತನ ಯೋಜನೆಯ ವಿಷಯ ನಿರ್ವಾಹಕ ಚಂದ್ರು ಅವರು ಫಲಾನುಭವಿಗಳ ಆಯ್ಕೆ ಮಾಡುವಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ. ಪರಿಶಿಷ್ಟ ಸಮುದಾಯಕ್ಕೆ ತೊಂದರೆ ಕೊಡುವ ಭ್ರಷ್ಟ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕ ಸುಬ್ರಹ್ಮಣ್ಯಂ ಅವರನ್ನು ಕೂಡಲೇ ನಿಗಮದಿಂದ ಕೈಬಿಡಬೇಕು. 2014-15 ಕೇಂದ್ರ ಕಚೇರಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಭೂ ಒಡೆತನ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳ ಆಯ್ಕೆ ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿ ಅವ್ಯವಹಾರ ಎಸಗಿದ್ದಾರೆ. ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿ ಸಾಲ ಸೌಲಭ್ಯಕ್ಕಾಗಿ ಕೇಂದ್ರ ಕಚೇರಿಯಿಂದ ಜಿಲ್ಲಾ ಕಚೇರಿಗೆ 88 ಫಲಾನುಭವಿಗಳಿಗೆ ಹಣ ಬಿಡುಗಡೆಯಾಗಿ 6 ಕಳೆದರೂ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡುತ್ತಿಲ್ಲ. ಭೂ ಒಡೆತನ ಯೋಜನೆಯಡಿಯಲ್ಲಿ ಜಿಲ್ಲೆಗೆ 2018-19 ಸಾಲಿನಡಿ ಫಲಾನುಭವಿಗಳ ಆಯ್ಕೆ ಮಾಡುವಲ್ಲಿ ಪಾರದರ್ಶಕ ನಿಯಮವನ್ನು ಗಾಳಿಗೆ ತೂರಿದ್ದಾರೆ. ಈ ಕೂಡಲೇ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳಿಗೆ ಭ್ರಷ್ಟ ಚಂದ್ರ ಮತ್ತು ಬ್ರೋಕರ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಈರಣ್ಣ ಭಂಡಾರಿ, ಪರಶುರಾಮ್, ಭಗವಂತ್ ಏಗ್ನೂರ್, ತಿಮ್ಮಪ್ಪ, ರವಿ ನಾಯಕ್, ಚಂದ್ರು ನಾಯಕ್, ಶಿವಪ್ಪ ನಾಯಕ್, ಸುರೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಉಮೇಶ್ ಕಾಂಬ್ಳೆ ಅವರು ಸಿಪಿಐ ಆಗಿ ಬಡ್ತಿ ಹೊಂದಿರುವ ಕಾರಣ ಜಿಲ್ಲಾ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಉಮೇಶ್ ಕಾಂಬ್ಳೆ ಅವರು ಸಿಪಿಐ ಆಗಿ ಬಡ್ತಿ ಹೊಂದಿರುವ ಕಾರಣ ಜಿಲ್ಲಾ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಮಾತನಾಡಿ, ನಗರದ ಸದರ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪಿಎಸ್ಐ ಉಮೇಶ್ ಅವರ ಕಾರ್ಯ ಶ್ಲಾಘನೀಯ. ನಗರದ ಮಧ್ಯಭಾಗದ ಠಾಣೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಎಲ್ಲ ಸಮುದಾಯದರೊಂದಿಗೆ ತಮ್ಮ ಬಾಂಧವ್ಯ ಹೊಂದುವ ಮೂಲಕ ಕಳೆದ ಹಲವು ವರ್ಷಗಳಿಂದ ನಿಷ್ಠಾವಂತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. Thank you.
12 ವರ್ಷದಿಂದ ಚಿರಪರಿಚಿತರು. ನಾನು ಫಸ್ಟ್ ಪೋಸ್ಟಿಂಗ್ DYSP ಆಗಿ ಪಟ್ಕಳಕ್ಕೆ ಪೋಸ್ಟಿಂಗ್ ಆಗಿ ಹೋದಾಗ ಅವರು ನನಗೆ ಪ್ರೊಫೆಷನಲ್. ತುಂಬ ಸೆನ್ಸಿಟಿವ್ ಪ್ಲೇಸ್ ಪಟ್ಕಳ, ನಿಮಗೆಲ್ಲ ಗೊತ್ತಿರ್ಬೋದು. ರಾಜ್ಯದಲ್ಲೇ ದೇಶದಲ್ಲೇ ಸೆನ್ಸಿಟಿವ್ ಪ್ಲೇಸ್ ಅಂತಂದರೆ ಪಟ್ಕಳ. ಅಂಥ ಒಂದು ಸ್ಥಳದಲ್ಲಿ ಅವರಿಗೂ ಕೂಡ ಫಸ್ಟ್ ಪೋಸ್ಟಿಂಗು, ನನಗೂ ಫಸ್ಟ್ ಪೋಸ್ಟಿಂಗು. ಅದರಲ್ಲೂ ಪಟ್ಕಳ ಟೌನ್ ಪೊಲೀಸ್ ಸ್ಟೇಷನ್ಗೆ ಅವರು PSI ಆಗಿ ಬಂದಿದ್ದರು. ಅದು ನಮಗೆ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗು ಪ್ಲಸ್ ರಿಯಲ್ ಫೀಲ್ಡ್ ವರ್ಕ್ ಎರಡೂ ಚಾಲೆಂಜ್ ಆಗಿತ್ತು. ಅಂಥ ಒಂದು ಸೆನ್ಸಿಟಿವ್ ಪ್ಲೇಸಲ್ಲಿ ಉಮೇಶ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ರು ನಂಬುತ್ತೆ. ಅದರಲ್ಲೂ ಕೂಡ ಅಲ್ಲಿ ಭಯೋತ್ಪಾದನೆ ಅಥವಾ ಟೆರರಿಸಮ್ ಅಂತ ಏನು ಹೇಳ್ತಾರೆ ಕರೆಕ್ಟ್ ಮಾಡಿ ನಮ್ಮ ರಾಷ್ಟ್ರದ ಒಂದು ಏನು ಇಂಟರ್ನಲ್ ಸೆಕ್ಯೂರಿಟಿ ಏನು ಕಾಪಾಡುವಲ್ಲಿ ಅವರು ತುಂಬ ಒಂದು ಸಣ್ಣ ಗಲಾಟೆ ಆದ ಸಾಕು ಆಲ್ ಆಫ್ ದಿ ಸಡನ್ 4,000-5,000 ಜನ ಸೇರ್ಬಿಡು. ಅಂಥ ಒಂದು ಸ್ಥಳದಲ್ಲಿ ತುಂಬ ಸೆನ್ಸಿಟಿವ್ ಸ್ಥಳದಲ್ಲಿ ಒಳ್ಳೆ ಕೆಲಸ ಮಾಡಿ ಹಗಲು ರಾತ್ರಿ ಯಾವಾಗ ರಾತ್ರಿ 2-3 ಗಂಟೆಗೆ ನಾವು ಕಾಲ್ ಮಾಡಿದರೂ ಕೂಡ ಇಮ್ಮಿಡಿಯೇಟಾಗಿ ಬಂದ್ಬಿಡೋರು. ಅವ್ರು ಹೇಗೆ ಅವರ ಸ್ಟಾಫ್ನ ಅವರು ಕರೆದು ಕೆಲಸ ತಗೊಳ್ತಿದ್ರು ಅದೇ ರೀತಿ ನಾನು ಕರೆದಾಗಲೂ ಕೂಡ ಅದೇ ರೀತಿ ಬರ್ತಾಯಿದ್ರು. ಸ್ಪಾಟ್ಗೆ ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಸು ನಾವು ಹೋದರೆ ಆಲ್ಮೋಸ್ಟ್ 90% ಸಾಲ್ವ್ ಆಗುತ್ತೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಅಂಥ ಒಂದು ಪ್ರಿನ್ಸಿಪಲ್ನ ಅವರು ಕೂಡ ಪಾಲಿಸಿ ಉತ್ತಮವಾಗಿ ಪಟ್ಕಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿದ್ರು. ಇಂಪಾರ್ಟೆಂಟ್ ಪೊಲೀಸ್ ಸ್ಟೇಷನ್ಗೆ ಅಂಥ ಅಧಿಕಾರಿ ಇರೋದ್ರಿಂದ ನನಗೆ ಮೊದಲೇ ಸ್ವಲ್ಪ ಒಂದು 50% ರಿಲೀಫ್ ಆಯಿತು. ಯಾಕೆಂದರೆ ಇಂಥ ಒಂದು ಸೆನ್ಸಿಟಿವ್ ಪ್ಲೇಸಲ್ಲಿ ಹಾರ್ಟ್ ಆಫ್ ರಾಯಚೂರು ಇಂತಹ ಒಂದು ಸೆನ್ಸಿಟಿವ್ ಪೊಲೀಸ್ ಸ್ಟೇಷನಲ್ಲಿ ಉಮೇಶ್ ಅಂತವ್ರು ಇದ್ದಾರೆ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಬೇರೆ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮ ಕೆಲಸನ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿಗೆ ಕಡಿಮೆ ಮಾಡ್ಬೋದು ಅಂತ ನನಗೆ ರಿಲೀಫ್ ಅನಿಸ್ತು. ಅದಕ್ಕೆ ತಕ್ಕನಾಗಿ ಅವರು ತುಂಬ ಕೆಲಸ ಮಾಡಿ ಒಳ್ಳೆ ಹೆಸರು ತಂದರು. ಇನ್ನು ರಾಯಚೂರಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ತುಂಬ ಚೆನ್ನಾಗೇ ಇದೆ. ಎಲ್ಲ ಯಾವತ್ತೂ ಕೂಡ ತಾವುಗಳು ಅವರೇನು ಹಿಂದೆ ಬೀಳದೆ ಆಲ್ಮೋಸ್ಟ್ ಎಲ್ಲ ಪ್ರಕರಣಗಳಲ್ಲೂ ಕೂಡ ಉತ್ತಮವಾದ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸ್ತಾ ಇದ್ರು. ಅವರ ನೋಟ್ಬುಕ್ ನೋಡಿದರೆ ನಾನು ಆಲ್ಮೋಸ್ಟ್ ಎಲ್ಲ ಕ್ರೈಮ್ ಮೀಟಿಂಗಲ್ಲಿ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ದೆ ಉಮೇಶ್ ನೋಡಿ ಕಲ್ತ್ಕೊಳ್ಳ್ರಪ್ಪ ಅಂತ. ಯಾವ FIR ಆದರೂ ಕೂಡ ಇಮ್ಮಿಡಿಯೇಟಾಗಿ ಅದನ್ನು ಅವ್ರ ನೋಟ್ಬುಕ್ಕಲ್ಲಿ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ಬರೆಯೋರು. ಈಗಲೂ ಇರ್ಬೋದು ಅವರ ಡೈರಿಯಲ್ಲಿ ಬರ್ಕೊಂಡಿರ್ತಾರೆ ಎಷ್ಟು ಜನ ಅದರಲ್ಲಿ ಆರೋಪಿಗಳು, ಎಷ್ಟು ಜನ ಅದರಲ್ಲಿ ಸಾಕ್ಷಿಗಳಿದ್ದಾರೆ, ಏನೇನಾಯಿತು ಅಂತ ಬ್ರೀಫ್ ಆಗಿ ಬರ್ಕೊಂಡ್ರೆ. ಯಾಕೆಂದರೆ ಸ್ಟೇಷನ್ ಅಂದರೆ ಸರಿಸುಮಾರು ಒಂದು 300-400 ರೆಕಾರ್ಡ್ಸ್ ಇರ್ತವೆ. ಅಷ್ಟು ರೆಕಾರ್ಡ್ಸ್ ತೆಗೆದು ನೋಡೋಷ್ಟೊತ್ತಿಗೆ ಒಬ್ಬ IR ಆಫೀಸರ್ ಕೇಳಿದರೆ ತೆಗೆದು ನೋಡ್ಲಿಕ್ಕಾಗಲ್ಲ. ಆದರೆ ಅವ್ರ ಕೈಯಿಂದಲೇ ಬರವಣಿಗೆಯಲ್ಲಿ 2 ಲೈನ್ ಬರ್ಕೊಂಡ್ಬಿಟ್ರೆ 100% ಅದನ್ನ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಿಜವಾಗ್ಲೂ ದಟ್ ಈಸ್ ದ ಥಿಂಗ್ ವಿಚ್ ಇಸ್ ನೀಡ್ ಆಫ್ ಅವರ್. ಯಾಕೆಂದರೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಸುಮಾರು ಸಮಸ್ಯೆ ಇರುತ್ತೆ. ಟ್ರಾಫಿಕ್ ನೋಡ್ಕೋಬೇಕು, ಕಳ್ಳತನ ಆಗೋದನ್ನು ತಡೆಗಟ್ಟಬೇಕು ಅಂತ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಮೇಲಾಧಿಕಾರಿಗಳಿಗೆ ಮಾರ್ಗದರ್ಶನ ಎಲ್ಲ ಅಧಿಕಾರಿಗಳಿಗೆ ಸಲ್ತದೆ. ಯಾಕಂದರೆ ವಿತೌಟ್ ಸಿಬ್ಬಂದಿಗಳು ನಾವೇನು ಮಾಡಲಿಕ್ಕಾಗಲ್ಲ. ಡೇ ಮೊದಲನೇದಾಗಿ ಹೇಳಿದಂಗೆ ಫಸ್ಟ್ ಡೇ ಹೇಳಿದ ಹಾಗೆ ನಮ್ಮ ಪೊಲೀಸ್ ಸ್ಟೇಷನ್ನ ಆಧಾರ ಸ್ತಂಭಗಳು ನಮ್ಮ ಸಿಬ್ಬಂದಿಗಳು. ಆ ಒಂದು ಜೀಪ್ ಆದರೆ ಅವರ 4 ವೀಲ್ಗಳು ನಮ್ಮ ಸಿಬ್ಬಂದಿಗಳು, ಅದರಲ್ಲಿ ಒಂದು ಕೆಟ್ಟೋಗ್ಬಿಟ್ರೆ ಎಲ್ಲರೂ ಕೆಟ್ಟೋಗ್ಬಿಡುತ್ತೆ. ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕಳೆದ 4 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಂದ ಬಂದೋಬಸ್ತ್ಗಳು ಸಹಿತ ಒಗ್ಗಟ್ಟಿನಿಂದ ಮಾಡ್ತಾಯಿದ್ದೀವಿ. ಎಷ್ಟೇ ತಾರತಮ್ಯ ಬಂದರು, ಏನೇ ಕಷ್ಟ ಬಂದರು, ಸುಮಾರು ಸಲ ನಾನು ಎಲ್ಲ ಸಿಬ್ಬಂದಿಗಳಿಗೆ ಭಾಳ ಬೈದಿದ್ದೀನಿ. ಇದೀಗ ಯಲ್ಲಪ್ಪ ಹೇಳಿದೆ, ಯಲ್ಲಪ್ಪ ಇನ್ನೊಂದು ವಾರ ಆಗಿಲ್ಲ, ಯಲ್ಲಪ್ಪಗೆ ನಂದು ಒಂದು ಸ್ವಲ್ಪ ವಾರದಾಗಿ ಸಾಕಷ್ಟು ಬೈದಿದ್ದೀನಿ. ಯಾವುದೇ ರೀತಿಯಂತ ಅವ್ರ ವಯಸ್ಸಿನಲ್ಲಿ ನನ್ನ ಅಪ್ಪನಾಗೆ ಎಲ್ಲ ನಮ್ಮ ಹವಾಲ್ದಾರ್ ಆಗಿರ್ಬೋದು, ESIಗಳಾಗಿರ್ಬೋದು, ವಯಸ್ಸಿನಲ್ಲಿ ನನ್ನ ತಂದೆ ಸಮಾನ ಇದ್ದಾರೆ. ಈ ಸಂದರ್ಭದಲ್ಲಿ DYSP CPI ಬಡ್ತಿ ಪಡೆದಿರುವ ಉಮೇಶ್ ಕಾಂಬ್ಳೆ ಇತರರು ಇದ್ದರು. ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ನೀಡಿದ ಭರವಸೆ ಈಡೇರಿಸದೆ ರಾಜ್ಯ BJP ಸರ್ಕಾರ
ವಚನ ಭ್ರಷ್ಟವಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಆರೋಪಿಸಿದರು. ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ನೀಡಿದ ಭರವಸೆ ಈಡೇರಿಸದೆ ರಾಜ್ಯ ಬಿಜೆಪಿ ಸರ್ಕಾರ ವಚನ ಭ್ರಷ್ಟವಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಎಸ್ಟಿ ಮೀಸಲಾತಿಯನ್ನು ಕೇಂದ್ರದ ಮಾದರಿಯಂತೆ ಶೇಕಡ 7.5 ಜಾರಿ, ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದಾಗಿ ಹೇಳಿದ್ದ ಬಿಎಸ್ ಯಡಿಯೂರಪ್ಪ ಅವರು ಮಾತು ಕೊಟ್ಟು ಮರೆತಿದ್ದಾರೆ ಎಂದರು. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಹೆಚ್ಚಳ ಮಾಡಲಿಲ್ಲ, ಹಲಗಲಿ ಬೇಡರು ಸಿಂಧನೂರು ಲಕ್ಷ್ಮಣ್ ವೆಂಕಟಪ್ಪ ನಾಯಕ್ನ ಹೆಸರಿನಲ್ಲಿ ಪ್ರಾಧಿಕಾರ ರಚಿಸುವ ಒತ್ತಾಯವನ್ನು ಪರಿಗಣಿಸಲಿಲ್ಲ. ರಾಜ್ಯ ಬಿಜೆಪಿ ಸರ್ಕಾರವು ವಾಲ್ಮೀಕಿ ಸಮಾಜವನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ. ಶೀಘ್ರದಲ್ಲಿಯೇ ಹೈದರಾಬಾದ್ ಕರ್ನಾಟಕ ಭಾಗದ ವಾಲ್ಮೀಕಿ ಸಮಾಜದ ಸಭೆ ಕರೆದು ಮುಂದಿನ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸಿದರು. ನಮಗೇನು ಪರಿಶಿಷ್ಟ ಪಂಗಡದವರಿಗೆ ಭರವಸೆಗಳು ಕೊಟ್ಟಿದ್ರು, ಯಾವೊಂದು ಭರವಸೆಯನ್ನು ಸಹ ಇವರು ಈಡೇರಿಸಿಲ್ಲ. ಯಾಕಂದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಪೂರ್ಣ ಬಹುಮತ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೂ ಸಹ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಲ್ಲಿಯೋ ಒಂದು ಕಡೆ ಸಮಾವೇಶದಲ್ಲಿ ಮೀಸಲಾತಿ ಕುರಿತು ತಪ್ಪು ಹೇಳಿಕೆಯನ್ನು ನೀಡಿದಾಗ ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ವಿ. ಬನ್ನಪ್ಪ ಪಾರ್ಕಲ್ಲಿ ಲಕ್ಷ ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಎಚ್ಎಸ್ ಅವರು ಹಿಡಿದಿರ್ತಕ್ಕಂಥ ಹೇಳಿಕೆಯನ್ನು ವಾಪಸ್ ಪಡೆಯುವಂತೆ ಒತ್ತಾಯ ಮಾಡಿ ಅದರಲ್ಲಿಯೂ ಸಹ ಯಶಸ್ವಿಯಾಗಿದೆ. ನಂತರ ಅವರೇನು ಮೀಸಲಾತಿ ಹೆಚ್ಚಳ ಮಾಡೋಕ್ಕೆ ವಿಳಂಬ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಯಾದಗಿರಿಯಲ್ಲಿ ಏನು ಜಿಲ್ಲಾಡಳಿತ ಭವನ ಉದ್ಘಾಟನೆಗೆ ಬಂದಾಗ ಅಲ್ಲಿಯೂ ಸಹ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಸರ್ಕಾರಕ್ಕೆ ಮತ್ತೊಂದು ಸಲ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಅದೇ ಸಂದರ್ಭದಾಗ ಚುನಾವಣೆ ಸಮೀಪಿಸಿದಾಗ ಈಗೇನು ಜಿಂಗಸೂರಿನಲ್ಲಿ ಎಸ್ಟಿ ಸಮಾವೇಶ ಆಗುತ್ತೆ, ಆ ಸಮಾವೇಶದ ನೇತೃತ್ವವನ್ನು ಸನ್ಮಾನ್ಯ ಶ್ರೀ ರಾಮುಲು ಸಾಹೇಬರು ಮತ್ತು ಶಿವನಗೌಡರು ರಾಜುಗೌಡರು ನೇತೃತ್ವ ವಹಿಸಿಕೊಂಡಿರ್ತಾರೆ. ಆವಾಗ 1.5 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿದಾಗ ಆ ತುಂಬಿದ ಸಭೆಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಒಂದು ವೇಳೆ ನೀವೇನಾದರೂ ಎಸ್ಟಿ ಸಮಾಜವನ್ನು ಸಂಪೂರ್ಣ ಬೆಂಬಲ ಕೊಟ್ಟರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇವಲ 24 ಗಂಟೆಯಲ್ಲಿ ನಿಮ್ಮ ಮೀಸಲಾತಿಯನ್ನು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೊಡ್ತೀನಿ, ಜೊತೆಗೆ ರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಾಗ ಸಮಾಜದವರು ಸಂಪೂರ್ಣವಾಗಿ ಅವರಿಗೆ ಬೆಂಬಲಿಸಿದ್ವಿ. ಅದ ನಂತರ ಏನು ನಾವು ನಿರಂತರವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಬಂದೀವಿ. ಜೊತೆಗೆ ನಮ್ಮ ಗುರುಗಳಾದ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಸುಮಾರು 350 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡಿದಾಗ ಆಗಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದ ರಚನೆ ಮಾಡಿ ಕಾನೂನಾತ್ಮಕ ಏನು ತೊಡಕುಗಳಿದ್ದಾವೆ ಅದು 2 ತಿಂಗಳಲ್ಲಿ ನಾವು ಬಗೆಹರಿಸಿ ನಿಮಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಕಳೆದ ಸಮ್ಮಿಶ್ರ ಸರ್ಕಾರ ಹೇಳಿದಾಗ ಅದೇ ಸಂದರ್ಭದಲ್ಲಿ ಸರ್ಕಾರವು ಸಹ ಜಿದ್ದೋಯಿತು. ಅಂಥ ಸಂದರ್ಭದಲ್ಲಿ ಅಲ್ಪಮತಕ್ಕೆ ಕುಸಿದಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಾಕಷ್ಟು ಜನ ಶಾಸಕರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ನಾಯಕ್, ಹನುಮಂತ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ನಗರದ ತೀರ್ಥಂದಿರು ವೃತ್ತದ ಸುತ್ತಮುತ್ತ ಹೂವು ಮಾರಾಟ ಮಾಡುವ ವ್ಯಾಪಾರಸ್ಥರಿಗೆ ನಗರದ ಉಸ್ಮಾನಿಯ ಮಾರುಕಟ್ಟೆಯಲ್ಲಿ ಪ್ರತ್ಯೇಕ ಸ್ಥಳ ನಿಗದಿಪಡಿಸುವಂತೆ ರಾಯಚೂರು ನಗರ ಹೂವು ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ತೀನ್ ಕಂದಿಲ್ ವೃತ್ತದ ಸುತ್ತಮುತ್ತಲ ಹೂವು ಮಾರಾಟ ಮಾಡುವ ವ್ಯಾಪಾರಸ್ಥರಿಗೆ ನಗರದ ಉಸ್ಮಾನಿಯ ಮಾರುಕಟ್ಟೆಯಲ್ಲಿ ಪ್ರತ್ಯೇಕ ಸ್ಥಳ ನಿಗದಿಗೊಳಿಸುವಂತೆ ರಾಯಚೂರು ನಗರ ಹೂವು ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತೀನ್ ಕಂದಿಲ್ ವೃತ್ತದ ಹತ್ತಿರದ ಸರಾಫ್ ಬಜಾರ್ ರಸ್ತೆ, ತರಕಾರಿ ಮಾರುಕಟ್ಟೆ ರಸ್ತೆ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ಹೂವಿನ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಪೊಲೀಸರು ನೋಟಿಸ್ ನೀಡಿದಾಗಲೆಲ್ಲ 500 ರೂಪಾಯಿ ಪ್ರತಿ ತಿಂಗಳು ದಂಡ ವಿಧಿಸಿ ತೊಂದರೆ ನೀಡುತ್ತಿದ್ದಾರೆ. ನಗರದ ಉಸ್ಮಾನಿಯ ತರಕಾರಿ ಮಾರುಕಟ್ಟೆಯ ಒಂದು ಬದಿಯಲ್ಲಿ ಹೂವು ಮಾರಾಟಗಾರರಿಗೆ ಸ್ಥಳ ನಿಗದಿ ಮಾಡಿ ಅನುಕೂಲ ಮಾಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಎನ್ ಶಂಕರಪ್ಪ ಹಸ್ಕೆಹಾಳ್, ಕಾನೂನು ಸಲಹೆಗಾರ ತಾಯಣ್ಣ ವಕೀಲ್, ಮರಿಯಪ್ಪ ವಕೀಲ್, ಅಧ್ಯಕ್ಷ ಎಂಡಿ ಮಾಸೂಮ್, ಕಾರ್ಯದರ್ಶಿ ಸೈಯದ್ ಬಶೀರ್, ಉಪಾಧ್ಯಕ್ಷ ಮೆಹಬೂಬ್ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಶೃಂಗೇಶ್ವರ ಹಾಳ್ ಸೀಮಂತರದ ಹತ್ತಿ ಮತ್ತು ಮೆಣಸಿನಕಾಯಿ ಹೊಲಗಳಲ್ಲಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಂಡು 3 ಹೊಲದ ಮಾಲೀಕರ ವಿರುದ್ಧ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ದೇವದುರ್ಗ ತಾಲೂಕಿನ ಸುಂಕೇಶ್ವರ ಹಾಳ್ ಸೀಮಾಂತರಾದ ಹತ್ತಿ ಮತ್ತು ಮೆಣಸಿನಕಾಯಿ ಹೊಲಗಳಲ್ಲಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಂಡು ಮೂವರ ಹೊಲದ ಮಾಲೀಕರ ವಿರುದ್ಧ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹತ್ತಿ ಮತ್ತು ಮೆಣಸಿನಕಾಯಿ ಹೊಲಗಳಲ್ಲಿ ಬಾಲ ಕಾರ್ಮಿಕ ಅಧಿಕಾರಿಗಳು ದಾಳಿ ಮಾಡಿ ಒಂದು ಮಗುವನ್ನು ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಂಡ ಹೊಲದ ಮಾಲೀಕರಾದ ಬಸವರಾಜ್ ತಂದೆ ಅಯ್ಯಣ್ಣ, ವಿರೂಪಾಕ್ಷಪ್ಪ ತಂದೆ ಅಯ್ಯಣ್ಣ, ಸಿದ್ದಲಿಂಗಪ್ಪ ತಂದೆ ಅಯ್ಯಣ್ಣ ಜಾಡಲದಿನ್ನಿ ವಿರುದ್ಧ ಗಬ್ಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಳಿಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆಯ ಅಧಿಕಾರಿ ಮಂಜುನಾಥ್ ರೆಡ್ಡಿ, ಬಚಪನ್ ಬಚಾವೋ ಆಂದೋಲನದ ರಾಜ್ಯ ಸಂಯೋಜಕಿ ಸುಮತಿ, ಕಾರ್ಮಿಕ ನಿರೀಕ್ಷಕ ವೆಂಕಟಸ್ವಾಮಿ, ಬಾಲ ಕಾರ್ಮಿಕ ಯೋಜನೆ ಕಾರ್ಯಕ್ರಮ ಮ್ಯಾನೇಜರ್ ರವಿಕುಮಾರ್, ದೇವದುರ್ಗ ಶಿಕ್ಷಣ ಇಲಾಖೆ ಸಿಆರ್ಪಿ ಶಂಭುಲಿಂಗಪ್ಪ, ಗ್ರಾಮ ಲೆಕ್ಕಾಧಿಕಾರಿ ನಜೀರುದ್ದೀನ್, ಮಕ್ಕಳ ರಕ್ಷಣಾ ಘಟಕದ ಕಿರಿಲಿಂಗಪ್ಪ, ಖಜಾಬಿ, ಮಕ್ಕಳ ಸಹಾಯವಾಣಿಯ ತೈರಾಜ್ ಮುಕ್ಕಣ್ಣ, ಡಾನ್ ಬಾಸ್ಕೋ ಸಂಸ್ಥೆ ಫಾದರ್ ಕುರಿಯೋಕೋಸ್ ಹಾಗೂ ಸಿಬ್ಬಂದಿಗಳು ಇದ್ದರು. ಭೌಗೋಳಶಾಸ್ತ್ರ ವಿಷಯಕ್ಕೆ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 3 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಭೌಗೋಳಶಾಸ್ತ್ರ ವಿಷಯಕ್ಕೆ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 3 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಭೌಗೋಳಶಾಸ್ತ್ರ ವಿಷಯಕ್ಕೆ ಜಿಲ್ಲೆಯಲ್ಲಿ ಒಟ್ಟು 86 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದರು. ಈ ಪೈಕಿ 83 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 3 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ನಕಲು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಅಧ್ಯಕ್ಷ ಸ್ಥಾನ ಬಿಸಿಎ ಮತ್ತು ಉಪಾಧ್ಯಕ್ಷ ಎಸ್ಸಿಗೆ ಮೀಸಲಾತಿ ನಿಗದಿ. ದರಿಗೆ ದರಿಗೆ ಚಟುವಟಿಕೆ. ನಗರಸಭೆಯಲ್ಲಿ ತರಬೇತಿ ಕಾರ್ಯಾಗಾರ. ಮುಂದಿನ ವರ್ಷ ಜನಗಣತಿ ಕಾರ್ಯ. ಮೊಬೈಲ್ ಆಪ್ ಮೂಲಕ ಮಾಹಿತಿ ಸಂಗ್ರಹ. ಎಡಿಸಿ ದುರ್ಗೇಶ್. ಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ತೆಗೆಯಲು ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಮಹೇಂದ್ರ ಕುಮಾರ್ ಮಿತ್ರಾ. ಮಾರ್ಚ್ 14ರಂದು ರೋಟರಿ ಕ್ಲಬ್ನಿಂದ ಉಚಿತ ಹೃದಯ ಮೂತ್ರಪಿಂಡ ತಪಾಸಣಾ ಶಿಬಿರ. ವೆಂಕಟಸ್ವಾಮಿ. ಜೆಸ್ಕಾಂನಿಂದ ಗ್ರಾಹಕರಿಗೆ ದೊರೆಯದ ಸೌಲಭ್ಯ. ಹೈದರಾಬಾದ್ ಕರ್ನಾಟಕ ಗ್ರಾಹಕರ ಸಂಘ ಸ್ಥಾಪನೆ. ಶರತ್ಕುಮಾರ್ ಕಳಸ್. Euro Kids, India's next gen preschool, making learning fun.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್ ರಾಯಚೂರು, ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರು. ಹೋಟೆಲ್ ಬೃಂದಾವನ ಹಾಗೂ ಎಎಂಎನ್ ಕಲ್ಯಾಣ ಮಂಟಪ, ಆರೇರು ಮಾರಣ್ಯ ನರಸಮ್ಮ ಕಲ್ಯಾಣ ಮಂಟಪ, ಮಂತ್ರಾಲಯ ರಸ್ತೆ, ರಾಯಚೂರು.